ಏನೇ ಪಿಂಕಿ, ಹೊಡೆದು ಹೊಡೆದು ಮಗಿನ ಕೊಂದು ಹಾಕ್ತೇನೆ, ಏನೋ ಹೋಗಲ್ಲ ಅಂತ ಹಠ ಮಾಡ್ತಿದ್ದೆ. ಬಿಡು, ಇರ್ಲಿ ಇವತ್ತೊಂದಿನ ಮನೇಲಿ. ಓ ಬೇಡ ಮಗ್ನ ಬೇಡ, ನೀನು ಇವತ್ತು ಮನೇಲೇ ಇರು, ಒಂದಿನ ರಜೆ ಮಾಡಿ, ಏನು ಊರು ಮುಳುಗೋಗೋದಿಲ್ಲ, ನೀ ಮನೇಲೇ ಇರು ಚಿನ್ನ. ನೀವು ಸುಮ್ಮನಿರಿ ಅತ್ತಮ್ಮ, ಮಗನ ಕೊಂಗಾಟ ಮಾಡಿ ಮಾಡಿ ಒಂದು ನಯ ಪೈಸನ ದುಡಿಯಲ್ಲ. ಈಗ ಮೊಮ್ಮಗನ ಕೊಂಗಾಟ ಮಾಡಿ ಗೆದ್ದು ಗೊಬ್ಬರ ಹೊಸ ಕಳಿಸಿ. ಅಜ್ಜಿ ಅಲ್ಲ, ನಿನ್ನ ಪಿಜ್ಜ ಅಜ್ಜಿ ಬಂದ್ರೆ ಇವತ್ತು ನೀನು ಸ್ಕೂಲ್ಗೆ ಹೋಗೋದು ತಪ್ಸೋಕ್ಕಾಗಲ್ಲ. ನಡಿ, ನಡೀತೀಯ ಇಲ್ವಾ? ಪಿಂಕಿ, ಏನೈತೆ, ಯಾಕೆ ನನ್ನ ಜೂನಿಯರ್ ಹಾಗೆ ಎಳ್ಕೊಂಡು ಹೊಡ್ಕೊಳ್ತಾ ಬರ್ತಿದ್ಯಾ? ಹೊಡೆದು ಹೊಡೆದು ಅವನ ಕೆನ್ನೆ ಎಲ್ಲ ಉಬ್ಬಿಸ್ಬಿಟ್ಟಿದ್ಯಲ್ಲ, ಯಾರಾದ್ರೂ ಚಿಕ್ಕ ಮಗುಗೆ ಹೀಗೆ ಹೊಡಿತಾರ? ನೀವು ಸುಮ್ಮನಿರಿ, ನೀವೇ ಇವನ್ ಹಾಳು ಮಾಡಿದ್ದು. ಅಮ್ಮ ಮಗ ಸೇರ್ಕೊಂಡು ಕೇಳಿದ್ದೆಲ್ಲ ಕೊಟ್ಟು ಹಾಳು ಮಾಡಿಟ್ಟಿದ್ದೀರ. ಇವನಿಗೆ ಈಗಲೇ ಆಪಲ್ ಮೊಬೈಲ್ ಬೇರೆ ಕೊಡಿಸಿ, 24 ಗಂಟೆ ಮೊಬೈಲ್ ಹಿಡ್ಕೊಂಡು ಬಿದ್ದಿರ್ತಾನೆ. ಓದೋದು ಬರೆಯೋದು ಶಾಲೆಗೆ ಹೋಗೋದೆಲ್ಲ ಏನು ಬೇಡ. ಅಪ್ಪನ ಥರ ಗುಂಡಾಡಿ ಗುಂಡನಾಗಿ ಇವ್ರ ಟೊಪ್ಪಿ ಅವರಿಗೆ, ಅವ್ರ ಟೊಪ್ಪಿ ಇವ್ರಿಗೆ ಹಾಕ್ಕೊಂಡು ಬಳ್ಕೊಂಡಿರಲಿ ಅಂತೀರಾ? ನೀವು ಉದ್ಧಾರ ಆಗಿದ್ದು ಸಾಕಾಗಲಿಲ್ಲ ಅಂತ ಇವನ್ನ ನಿಮ್ಮ ಥರನೇ ಮಾಡಿಕೊಳ್ಟ್ರ? ಅಯ್ಯೋ ಪಿಂಕಿ, ಹೋಗ್ತಾನೆ ಬಿಡೆ. ಹೀಗೆ ಹೊಡೆದ್ರೆ ಸ್ಕೂಲಿಗೆಲ್ಲ ಆಸ್ಪತ್ರೆಗೆ ಸೇರಿಸ್ಬೇಕು. ಅವನಿಗೆ ಇನ್ನೂ ಬುದ್ಧಿ ಇಲ್ಲ ಕಣೆ ಪಿಂಕಿ, ಚಿಕ್ಕ ಮಗ. ಕೇಳುವಳಿಕೆ ಬಂದ್ಮೇಲೆ ಅವನೇ ಹೋಗ್ತಾನೆ. ಏನಂದ್ರಿ, ಬುದ್ಧಿ ಬಂದ್ಮೇಲೆ ಹೋಗ್ತಾನ? ಯಾವಾಗ್ರಿ ಅದು ಬುದ್ಧಿ ಬರೋದು? ನನಗ್ ಸ್ವಲ್ಪ ಹೇಳಿ ನೋಡೋಣ. ನಿಮಗ್ ಬಂತ ಅದೇ ಬುದ್ಧಿ? ಬಂದ್ರೆ ಸ್ಕೂಲಿಗೆ ಹೋಗ್ತೀರಾ? ಈಗ ಹೋಗ್ತೀರಾ? ಏನು, ನೀವು ಉದ್ಧರಿಸಿದಾಯ್ತು, ಇನ್ನು ಅವನು ಏನು ಕಡ್ದು ಮುಗಿಸ್ತಾನೆ ಅಂತ ಕಾಯ್ಬೇಕಾ? ಹಬ್ಬ ಹಬ್ಬ ಹಬ್ಬ, ಏನು ಮಾತಾಡ್ತೀಯ ಪಿಂಕಿ ನೀನು? ಯಾವಾಗಲೇ ಕಲಿತ ಇಷ್ಟು ಮಾತಾಡೋಕೆ? ಬಾಯಿ ಕೈ ಹಾಕಿದ್ರೂ ಕೊಚ್ಚೋಕೆ ಬರ್ತಿರ್ಲಿಲ್ಲ ನಿಂಗೆ, ಈಗ ಎಷ್ಟು ಕಪ್ಪೆ ಥರ ಒಟಗುಡ್ತೀಯ ನೀನು? ಸಹವಾಸ ದೋಷ ಕಣ್ರಿ, ಸಹವಾಸ ದೋಷ. ಈಗ ನನ್ನ ಮಾತು ಮರ್ಸೋದು ಬೇಡ ನೀವು. ನಾನು ಇವನು ಬಡ್ದು ಕಳಿಸ್ಕೊಡ್ಲ, ಇಲ್ಲ ನೀವೇ ಕರ್ಕೊಂಡು ಹೋಗಿ ಸ್ಕೂಲ್ ಬಿಟ್ಟು ಬರ್ತೀರಾ? ಅರೆ ಅರೆ ಅರೆ, ನಮ್ಮ ಅಪ್ಪು ಮರಿ ಸ್ಕೂಲ್ಗೆ ಹೊರಟಿದ್ದ ಪುಟ್ಟ. ಏನಪ್ಪ,
ಅಲ್ಲ ಬೇಜಾರಾಗಲ್ವಾ ಅವರಿಗೆ? Ha 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 ha!